ರಾಜ್ಯದಲ್ಲಿ ಹಿಜಾಬ್ ವಿವಾದ ಇನ್ನೂ ಕೂಡ ತಣ್ಣಗಾದಾಗಿ ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಹಿಜಾಬ್ ತೀರ್ಪನ್ನ ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿರೋದು, ಈ ರೀತಿಯಾದಂತ ಮೆಸೇಜಸ್ ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಾವೆ. ಬೆಂಗಳೂರಿನಲ್ಲಿಂದು ಹಿಜಾಬ್ ತೀರ್ಪು ವಿರೋಧಿಸಿ ಪ್ರತಿಭಟನೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಹರಿದಾಡ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಅನ್ನೋದಾಗಿ ಆ ಮೆಸೇಜ್ನಲ್ಲಿ ಉಲ್ಲೇಖ ಇರೋದು. ಸಂಜೆ 4 ಗಂಟೆಗೆ ಪ್ರತಿಭಟನೆ ಅನ್ನೋದಾಗಿ ಮೆಸೇಜ್ ಅನ್ನು ಒಂದು ಗುಂಪು ಹರಿಬಿಟ್ಟಿರೋದು. ಅನುಮತಿ ನೀಡದ ಹಿನ್ನೆಲೆ ಬೆಂಗಳೂರಿನ ಅಲ್ಲಲ್ಲಿ ಪ್ರತಿಭಟನೆ ಸಾಧ್ಯತೆ ಇದೆ. ಈಗಾಗಲೇ ಪೊಲೀಸರಿಗೆ ಮನವಿ ಸಲ್ಲಿಸಿದಂತ ವಿದ್ಯಾರ್ಥಿನಿಯರ ಪರವಾಗಿ ಮಹಿಳಾ ಸಂಘಟನೆಯಿಂದ ಮನವಿ ಹೋಗಿದೆ ಪೊಲೀಸರಿಗೆ. ಆದರೆ ಪ್ರತಿಭಟನೆಗೆ ಬಿಲ್ಕುಲ್ ಒಪ್ಪಲಿಲ್ಲ ಪೊಲೀಸರು. ಯಾವುದೇ ರೀತಿಯಾದಂತ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಪ್ರತಿಭಟಿಸಿದ್ರೆ ಕಾನೂನು ಕ್ರಮ ಅನ್ನೋದಾಗಿ ಎಚ್ಚರಿಕೆಯನ್ನ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿರೋದು. ಪೊಲೀಸರ ವಿರೋಧದ ನಡುವೆನೂ ಕೂಡ ಈ ಪ್ರತಿಭಟನೆ ನಡೆಯುತ್ತಾ ಹಾಗಿದ್ರೆ ಇವಾಗ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಇದೀಗ ಒಂದು ಕಡೆಯಲ್ಲಿ ಪರ್ಮಿಷನ್ ಅನ್ನೋದು ಇಲ್ಲವೇ ಇಲ್ಲ, ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ. ಮತ್ತೊಂದು ಕಡೆ ಕೋರ್ಟ್ ತೀರ್ಪು ಬಂದ್ ಆಗಿರೋದ್ರಿಂದ ಏನಾಗಬಹುದು ಇವತ್ತು ಅಂತ? ಖಂಡಿತ ಚೈತ್ರ, ಯಾಕಂದ್ರೆ ಹೈಕೋರ್ಟ್ ಈಗ ಸ್ಪಷ್ಟವಾದಂತ ಒಂದು ಆದೇಶ ಕೊಟ್ಟಿರೋ ಹಿನ್ನೆಲೆಯಲ್ಲಿ, ಅಂದ್ರೆ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಅದನ್ನ ಧಿಕ್ಕರಿಸಿ ಪ್ರತಿಭಟನೆ ಮಾಡೋದಕ್ಕೆ ವಿದ್ಯಾರ್ಥಿಗಳ ಸಂಘಟನೆಗಳು ಕರೆ ಕೊಟ್ಟಿರುವಂತದ್ದು, ಈಗಾಗಲೇ ಈ ಮೆಸೇಜ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂತದ್ದು, ಈ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೋಸ್ಕರ ಫ್ರೀಡಂ ಪಾರ್ಕ್ ಅಲ್ಲಿ ಸಂಜೆ 4 ಗಂಟೆಗೆ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿನ ಕೋರಿ ಪೊಲೀಸರಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿನಿಯರ ಸಂಘಟನೆಯರು. ಆದ್ರೆ ಹೈಕೋರ್ಟ್ ಆದೇಶ ಆಗಿರೋ ಕಾರಣಕ್ಕೆ ಹೈಕೋರ್ಟ್ ಆದೇಶದ ಉಲ್ಲಂಘಿಸಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಅನುಮತಿನ ನಿರಾಕರಿಸಿದ್ದಾರೆ. ಇಷ್ಟಾದ್ರೂ ಸಹ ವಿದ್ಯಾರ್ಥಿನಿ ಗುಂಪುಗಳು ಬೇರೆ ಬೇರೆ ಕಡೆಯಲ್ಲಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸುತ್ತದೆ. ಸದ್ಯ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಏನು ಇವರು ಅನುಮತಿ ಕೋರಿದ್ದಾರೆ, ಫ್ರೀಡಂ ಪಾರ್ಕ್ ಅಲ್ಲಿ ಯಾವುದೇ ರೀತಿ ಪ್ರತಿಭಟನೆಗೆ ಅವಕಾಶವನ್ನ ಪೊಲೀಸ್ ಇಲಾಖೆ ಮಾಡಿಕೊಡೋದಿಲ್ಲ. ಬೇರೆ ಬೇರೆ ಕಡೆಯಲ್ಲಿ ವಿದ್ಯಾರ್ಥಿನಿಯರು ಗುಂಪು ಸೇರಿ ಹಿಜಾಬ್ ವಿರುದ್ಧ ದಿಕ್ಕನ್ನು ಕೂಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಅಂದ್ರೆ ಸಂಜೆ ಇವರು ಎಷ್ಟು ಜನ ಸೇರ್ತಾರೆ, ಎಷ್ಟು ಜನನ ಸೇರಿಸುವಂತ ಒಂದು ಪ್ಲಾನ್ ಮಾಡ್ಕೊಂಡಿದೆ, ಇದ್ರ ಮೇಲೆ ಇದರೆಲ್ಲ ನಿಂತಿರುವಂತದ್ದು. ಒಟ್ಟಿನಲ್ಲಿ ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತ ವಿದ್ಯಾರ್ಥಿಗಳಿಗೆ ಪೊಲೀಸರು ಈಗಾಗಲೇ ಈ ರೀತಿ ನೀವು ಪ್ರತಿಭಟನೆ ಮಾಡೋದು ತಪ್ಪು, ಯಾಕಂದ್ರೆ ಇದು ಕೋರ್ಟಿನ ಆದೇಶ ಆಗಿದೆ, ಅದನ್ನ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ಮೇಲ್ಮನವಿ ಸಲ್ಲಿಸಿದ್ದೀರಾ, ಅಲ್ಲಿನ ಆದೇಶವನ್ನು ತಾಯಿರಿ, ಈ ರೀತಿ ಪ್ರತಿಭಟನೆ ಮಾಡೋದು ತಪ್ಪು ಅನ್ನೋದು ಸಹ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.